ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸೂಪರ್ ಕನ್ನಡಿಗ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಕನ್ನಡಿಗ. ಇವತ್ತು ನಾವು ಎಲ್ಲಿದ್ದೀವಿ ಅಂತಂದರೆ ಚಿಕ್ಕಮ್ಮ ದೇವಿ ಬೆಟ್ಟಕ್ಕೆ ಬಂದಿದ್ದೀವಿ. ಇದೆಲ್ಲಿದೆ ಅಂತಂದರೆ ಮೈಸೂರು ಜಿಲ್ಲೆ ಹೆಗ್ಗಡದೇವನಕೋಟೆ ತಾಲೂಕು ಸರಗೂರು ಅನ್ನೋ ಒಂದು ಗ್ರಾಮದ ಹತ್ರ ಇದೆ. ಬನ್ನಿ, ಹೋಗಿ ನೋಡೋಣ. ಆಲ್ಮೋಸ್ಟ್ ನೀವು ನೋಡ್ತಾ ಇರ್ಬೋದು, ಆಲ್ಮೋಸ್ಟ್ ಒಂದು ಅರ್ಧ ದಾರಲ್ಲಿದ್ದೀವಿ. ಹೇಗಿದೆ ಅಂತ ವ್ಯೂವು ತುಂಬ ಅದ್ಭುತವಾಗಿದೆ ಜಾಗ. ಬನ್ನಿ, ಹೋಗಿ ದೇವ್ರ ದರ್ಶನ ಮಾಡೋಣ. ಹಂಗೆ ನನಗೆ ಗೊತ್ತಿರೋಷ್ಟು ನಾನು ಈ ದೇವಸ್ಥಾನದ ಬಗ್ಗೆ ಮಾಹಿತಿಗಳನ್ನ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ವಿಡಿಯೋ ಫುಲ್ ನೋಡಿ, ಕೆಲವೊಂದು ಮಾಹಿತಿಗಳು ನಿಮಗೆ ಗೊತ್ತಿಲ್ಲ ಅಂತಂದರೆ ಗೊತ್ತಾಗುತ್ತೆ ಈ ದೇವಸ್ಥಾನದ ಬಗ್ಗೆ. ಇದು ಬೆಟ್ಟದ ಪಾದ, ಇಲ್ಲಿ ಬಲಿ ಕೊಡೋದು ಅದೆಲ್ಲ ಹರಕೆಗಳೆಲ್ಲ ಇಲ್ಲಿ ತೀರಿಸ್ತಾರೆ. ಮೊದಲು ಇದನ್ನು ಬೆಟ್ಟದ ಮೇಲೆ ಮಾಡ್ತಾಯಿದ್ರು, ಪ್ರಾಣಿದಾಯ ಸಂಘದವ್ರು ಗಲಾಟೆ ಮಾಡಿದ್ಮೇಲೆ ಇಲ್ಲಿ ಕೆಳಗೆ ಮಾಡ್ತಾಯಿದ್ದಾರೆ. ಇಲ್ಲಿಗೆ ಮೆಟ್ಲು ಕೂಡ ಮಾಡಿದ್ದಾರೆ, ಇನ್ನೂ ಪೂರ್ತಿಯಾಗಿ ಕಂಪ್ಲೀಟ್ ಆಗಿಲ್ಲ. ಒಂದು ಮುಕ್ಕಾಲು ಭಾಗನ ಮೆಟ್ಲು ರೆಡಿಯಾಗಿದೆ, ಆಮೇಲೆ ಬೇಕಾದ್ರೆ ಮೆಟ್ಲು ಹತ್ಕೊಂಡು ಬೇಕಾದ್ರೆ ಹೋಗ್ಬೋದು. ನಾವೀಗ ಕಾರಲ್ಲಿ ಜರ್ನಿ ಮಾಡ್ತಾಯಿದ್ದೀವಿ. ಎಂಥ ಒಂದು ವ್ಯೂ ನೋಡಿ, ಅದ್ಭುತವಾಗಿದೆ. ಹೆಗ್ಗಡದೇವನ ಕೋಟೆ ತಾಲೂಕಿನ ಪ್ರಸಿದ್ಧ ಯಾತ್ರಾ ಸ್ಥಳಗಳಲ್ಲಿ ಚಿಕ್ಕದೇವಮ್ಮನ ಬೆಟ್ಟ ಕೂಡ ಒಂದು. ಈ ಬೆಟ್ಟಕ್ಕೆ ಭಾನುವಾರ ಮತ್ತು ಮಂಗಳವಾರ ದಿನ ಹೆಚ್ಚು ಭಕ್ತರು ಬರ್ತಾರೆ. ಈ ರೋಡ್ ನೀವು ನೋಡ್ತಾ ಇರ್ಬೋದು, ಇಲ್ಲಿಗೆ ಭಾರಿ ವಾಹನಗಳು ಸಂಚಾರ ರದ್ದು ಮಾಡಿದ್ದಾರೆ. ಮಾಮೂಲಿ ಕಾರು ಬೈಕು ಅಂತ ಮಾತ್ರ ಇದೆ. ಹೆವಿ ವೆಹಿಕಲ್ನ ಇಲ್ಲಿ ಬ್ಯಾನ್ ಮಾಡಿದ್ದಾರೆ, ಯಾಕೆಂದರೆ ರೋಡು ಸ್ವಲ್ಪ ಚಿಕ್ಕದಾಗಿದೆ ಮತ್ತು ಕರ್ವ್ಸ್ ತುಂಬ ಜಾಸ್ತಿ ಇರೋದ್ರಿಂದ ಬ್ಯಾನ್ ಮಾಡಿದ್ದಾರೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು ಎಷ್ಟು ಅದ್ಭುತವಾಗಿದೆ ಒಂದು ವ್ಯೂ ಅಂತ, ತುಂಬ ಅದ್ಭುತವಾಗಿ ಕಾಣಿಸುತ್ತೆ. ಇದೇ ನಮ್ಮ ವುಲ್ಫ್ ಪ್ಯಾಕು, ಇಷ್ಟು ಜನ ಬಂದಿದ್ದೀವಿ. ಅವರು ಫುಲ್ಲು ಫೋಟೋಶೂಟಲ್ಲಿ ಭಾರಿ ಬ್ಯುಸಿ ಆಗ್ಬಿಟ್ಟವ್ರೆ. ಇದು ನಮ್ಮ ವುಲ್ಫ್ ಪ್ಯಾಕ್ ಇದು, ಬನ್ನಿ ಹೋಗಿ ನೋಡೋಣ, ಎಂಜಾಯ್ ಮಾಡೋಣ. ಇದು ಒಂದು ಟೂರಿಸ್ಟ್ ಅಟ್ರಾಕ್ಷನ್ನು, ಹೋಗಿ ನೋಡೋಣ. ಸೂಪರಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಕ್ಚುಲಿ ನಾನು ಇದು ಫಸ್ಟ್ ಟೈಮ್ ಬರ್ತಾ ಇರೋದು, ನೋಡೋಣ ಬನ್ನಿ. ಇದು ಬೆಟ್ಟದ ಮೇಲೆ ಪಾರ್ಕಿಂಗ್ ಇಲ್ಲೇ ಮಾಡಬೇಕು. ಪ್ರೈವೇಟ್ ವೆಹಿಕಲ್ಲೆಲ್ಲ ಬಂದಿದ್ರೆ ನೀವು ಇಲ್ಲಿ ಪಾರ್ಕ್ ಮಾಡಿಬಿಟ್ಟು ಮೆಟ್ಲು ಒಂದು 40 ಮೆಟ್ಲು 30 ಮೆಟ್ಲು ಅಷ್ಟು ಇದೆ ಅನಿಸುತ್ತೆ. ಬನ್ನಿ, ಹೋಗಿ ಹತ್ತೋಣ ಮೆಟ್ಲನ್ನು. ನಮ್ಮ ಸ್ನೇಹಿತರೊಬ್ಬರು ಹೇಳಿದ್ರು ಈ ಬೆಟ್ಟದ ಮೇಲೆ ಸಿಕ್ಕಾಪಟ್ಟೆ ಕೋತಿಗಳಿದೆ ಅಂತ. ನೀವು ನೋಡ್ತಾ ಇರ್ಬೋದು ಇಲ್ಲಿ ಒಂದು ಕೋತಿನ ಕಾಣಿಸ್ತಾ ಇಲ್ಲ, ಎಲ್ಲ ಮೋಸ್ಟ್ಲಿ ಇಟ್ಕೊಂಡು ಕಾಡು ಬಿಟ್ಬಿಡೋರ ಅನಿಸುತ್ತೆ. ಚಾಮುಂಡೇಶ್ವರಿ ದೇವಿಯ 7 ಜನ ಸಹೋದರರಲ್ಲಿ ಚಿಕ್ಕಮ್ಮ ದೇವಿ ಕೂಡ ಒಬ್ಬರು. ಅವರ ಈ ಬೆಟ್ಟದ ಆದಿದೇವತೆ ಪೂಜೆ ಮಾಡ್ತಾರೆ ಇಲ್ಲಿ. ನೀವು ನೋಡ್ತಾ ಇರ್ಬೋದು ಇಲ್ಲಿ ಒಂಥರ ಒಂದು ನಾವು ಚಿಕ್ಕವರಾಗಿದ್ದಾಗ ಈ ಜಾತ್ರೆಗಳು ಈ ಥರ ದೇವಸ್ಥಾನಗಳಲ್ಲಿ ಬಂದಾಗ ಈ ಥರದ್ದೆಲ್ಲ ಕಡಲೆಪುರಿ ಅವೆಲ್ಲ ಮಾಡ್ತಾಯಿದ್ರು. ಇದನ್ನು ನೋಡ್ತಾರೆ ಅದೇ ನೆನಪಾಗುತ್ತೆ. ನಾವು ಸಿಟಿಲಿ ವಾಸ ಮಾಡೋದ್ರಿಂದ ಇವೆಲ್ಲ ನಮ್ಗೆ ನೋಡೋಕ್ಕೆ ಸಿಗಲ್ಲ, ಇಂಥ ಕಡೆ ಬಂದಾಗ ನಮ್ಮ ಬಾಲ್ಯ ನೆನಪಾಗುತ್ತೆ. ಚಿಕ್ಕದೇವಮ್ಮ ಬೆಟ್ಟದ ಐತಿಹಾಸಿಕ ಹಿನ್ನೆಲೆ ಏನಪ್ಪ ಅಂತಂದರೆ, ಈ ದೇಗುಲಕ್ಕೆ ಸುಮಾರು 800 ವರ್ಷಗಳ ಇತಿಹಾಸ ಇದೆ. ಈ ದೇಗುಲವನ್ನು ಪುನ್ನಾಟಾರ ದೊರೆಗಳ ಕಾಲದಲ್ಲಿ ರಾಜ್ಯದ ಆದಿದೇವತೆಯಾಗಿದ್ದ ದೇವಿಗೆ ಬೆಟ್ಟದ ಮೇಲೆ ದೇವಾಲಯವನ್ನು ನಿರ್ಮಿಸಲಾಯಿತು. ನಂತರ ಚೋಳರು, ಅನಂತರ ಮೈಸೂರು ಒಡೆಯರ ಮನೆತನದ ಮಹಾರಾಜರು ಈ ದೇವಾಲಯದ ಅಭಿವೃದ್ಧಿಗೆ ನೆರವಾಗಿದ್ದಾರೆ. ಈಗ ಇದು ಕರ್ನಾಟಕ ಸರ್ಕಾರ ಮುಜರಾಯಿ ಇಲಾಖೆ ಅಧೀನದಲ್ಲಿದೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು ಜನಪದ ಆಡೋರು ಕೂತಿದ್ದಾರೆ. ಬನ್ನಿ, ಇವಾಗ ಹತ್ರದಿಂದ ಅದರ ಒಂದು ಪದ ಇದೆ ಆಡ್ಸವ. ಈ ಥರ ಜನಪದ ಹಾಡುಗಳನ್ನ ಕೇಳೋದೇ ಒಂದು ಖುಷಿ. ಅವ್ರ ಹಾಡು ಆಡಲಿಕ್ಕೆ ಎಷ್ಟೊಂದು ಅರ್ಥಗಳಿರ್ತವೆ, ಅವನ್ನ ಅರ್ಥ ಮಾಡ್ಕೊಂಡ್ರೆ ಒಳ್ಳೆ ಅದ್ಭುತವಾಗಿರುತ್ತೆ. ಈ ದೇವಸ್ಥಾನನ 2011ರಲ್ಲಿ ಜೀರ್ಣೋದ್ಧಾರ ಮಾಡಿದ್ದಾರೆ. ಪ್ರತಿ ವರ್ಷ ಯುಗಾದಿ ಹಬ್ಬದ ಹೊತ್ತಲ್ಲಿ ಜಾತ್ರೆ ನಡೆಯುತ್ತಿಲ್ಲ. ಉತ್ಸವ ಮೂರ್ತಿನ ಸಮೀಪದಲ್ಲೇ ಇರುವ ಆಲ್ಗಡಕ್ಕೆ ತಗೊಂಡೋಗಿ ಕಬಿನಿ ಒಳಗೆ ಪೂಜೆ ಮಾಡ್ತಾರೆ. ಸಮೀಪದಲ್ಲೇ ಇಟ್ನಾ ಗ್ರಾಮದ ಭಕ್ತರ ಮನೆಯಲ್ಲಿ 2 ದಿನ ಇಟ್ಟು ವಿಶೇಷ ಪೂಜೆ ನೆರವೇರಿಸ್ತಾರೆ. ಧನುರ್ಮಾಸದ ಹುಣ್ಣಿಮೆಯಲ್ಲಿ ವಿಶೇಷ ಪೂಜೆಗಳು ಬೆಟ್ಟದ ದೇಗುಲದಲ್ಲಿ ನಡೆಯುತ್ತದೆ. ಈ ಜಾಗದ ಹಿಂದೆ ಹಲವಾರು ಪುರಾಣ ಕಥೆಗಳಿವೆ. ಶ್ರೀಕೋಟೆ ಹಾಗೂ ನಂಜನಗೂಡು ಸುತ್ತಮುತ್ತಲಿನ
ರೈತರ ಜೀವನಾಡಿಯಾಗಿ ಹರಿಯುವ ಕಪಿಲಾ ನದಿ ಈ ಬೆಟ್ಟದ ಮುಂದೆ ನಿರ್ಮಲವಾಗಿ ಮತ್ತು ಶಾಂತವಾಗಿ ಹರಿಯುತ್ತದೆ. ಬೆಟ್ಟದ ಮುಂದಿರುವ ನದಿಯಲ್ಲಿ ದೇವಿಗೆ ವಾರಕ್ಕೊಮ್ಮೆ ತೆಪ್ಪೋತ್ಸವ ನಡೆಯುತ್ತದೆ. ಈ ಪ್ರದೇಶಕ್ಕೆ ಆಲ್ಗಡೆ ಎಂದು ಕರೀತಾರೆ. ನದಿಯು ನಿಧಾನವಾಗಿ ಹರಿಯುವುದರಿಂದ ನೀರು ಹಾಲಿನ ಹಾಗೆ ನೊರೆ ನೊರೆಯಾಗಿ ಹರಿಯುತ್ತದೆ. ಇದೇ ಕಾರಣಕ್ಕೆ ಇದನ್ನು ಆಲ್ಗಡೆ ಎಂದು ಕರೆದಿರಬಹುದು. ಇವಾಗ ದೇವಸ್ಥಾನದೊಳಗೆ ಹೋಗೋಣ, ಬನ್ನಿ. ಚಿಕ್ಕ ದೇವಮ್ಮನ ಸನ್ನಿಧಿ, ಬನ್ನಿ ಒಳಗೆ ಹೋಗೋಣ. ಮೋಸ್ಟ್ಲಿ ಕ್ಯಾಮ್ರಾ ಅಲೋವ್ ಇದೆಯೋ ಇಲ್ಲೋ ಗೊತ್ತಿಲ್ಲ, ಒಳಗೆ ಹೋದ್ಮೇಲೆ ಗೊತ್ತಾಗುತ್ತೆ. ಬನ್ನಿ ಹೋಗಿ ನೋಡೋಣ. ಕ್ಯಾಮ್ರಾ ಅಲೋವ್ ಮಾಡಿದ್ರೆ ವೀಡಿಯೋ ಮಾಡ್ತೀನಿ. ಕ್ಯಾಮ್ರಾ ಅಲೋವ್ ಇಲ್ಲ ಇಲ್ಲಿ, ಅಂದರೆ ಮೂಲ ವಿಗ್ರಹನ ಶೂಟ್ ಮಾಡೋಕ್ಕೆ ಅವರು ಕೊಡಲಿಲ್ಲ ಪರ್ಮಿಷನ್ನು. ಅದಕ್ಕೆ ಪಕ್ಕದಲ್ಲಿ ಇಲ್ಲಿ ವೀಡಿಯೋ ಇಟ್ಕೊಂಡು ಶೂಟ್ ಮಾಡ್ತಾಯಿದ್ದೀನಿ, ನೀವು ನೋಡ್ತಾ ಇರ್ಬೋದು. ಇದು ದೇವಸ್ಥಾನದ ಒಳಗಡೆ, ಇದು ಮೂಲ ವಿಗ್ರಹ ಇರುವ ಹಿಂಭಾಗ. ಇದು ಇಲ್ಲಿಗೂ ನಾವು ನಮಸ್ಕಾರ ಮಾಡ್ಕೊಳ್ಳೋವ ಒಂದು. ಇದು ಇತ್ತೀಚೆಗೆ ಜೀರ್ಣೋದ್ಧಾರ ಮಾಡಿ ಚೆನ್ನಾಗಿ ಮಾಡಿದ್ದಾರೆ ದೇವಸ್ಥಾನನ. ಅಂದರೆ ಸ್ವಲ್ಪ ಪೇಂಟ್ ಗಿಂಟೆಲ್ಲ ಹೊಡೆದು ಮಾಡ್ರನ್ ಟಚ್ಚು ಕೊಟ್ಟಿದ್ದಾರೆ. ಮಾಡ್ರನ್ ಟಚ್ಚು ಅಂತಂದರೆ ನೀಟಾಗಿ ಮಾಡಿದ್ದಾರೆ ಪೇಂಟ್ ಗಿಂಟ್ ಹೊಡೆದು. ಇದು ಆ ದೇವಿ ಎದುರುಗಡೆ ಇರೋ ಕಾಲಭೈರವೇಶ್ವರನ ಒಂದು ಗುಡಿ, ನೋಡ್ತಾ ಇರ್ಬೋದು ನೀವು. ಇಲ್ಲಿ ಶಿವ ಕಾಲಭೈರವೇಶ್ವರನಾಗಿ ಪ್ರತಿಷ್ಠಾಪನೆ ಆಗಿದ್ದಾನೆ ಇಲ್ಲಿ. ಇದು ಶ್ರೀ ಭೀಮೇಶ್ವರ ಸನ್ನಿಧಿ ಅಂತ, ಅಲ್ಲೇ ಪಕ್ಕದಲ್ಲೇ ಇದೆ ದೇವಸ್ಥಾನದ ಪಕ್ಕದಲ್ಲಿ. ಇದು ನಮಗೆ ಕಾಣ ಸಿಗುತ್ತೆ ಇಲ್ಲಿ. ನಿಮ್ಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಪ್ಪ ಅಂತಂದರೆ, ಇಲ್ಲಿ ಹಿರಿಯರು ಹೇಳೋ ಪ್ರಕಾರ ಚಿಕ್ಕ ದೇವಮ್ಮ ತಾಯಿ ಬೆಟ್ಟದಿಂದ ಮೈಸೂರು ಚಾಮುಂಡೇಶ್ವರಿ ಬೆಟ್ಟಕ್ಕೂ ಒಂದು ಸುರಂಗ ಮಾರ್ಗ ಇದೆ ಅಂತ ಹೇಳ್ತಾರೆ ಇಲ್ಲಿ. ಇದು ಈಗ ಗಿಡ ಮರ ಎಲ್ಲ ಬೆಳೆದು ಅದು ಮುಚ್ಚೋಗಿದೆ ಅಂತ ಹೇಳ್ತಾರೆ. ಆ ಸುರಂಗದಲ್ಲಿ ಸರಪ್ಪ ನೆಲೆ ನಿಂತಿದೆ ಅಂತಲೂ ಹೇಳ್ತಾರೆ. ಆ ಕಡೆ ಹೋಗಲು ಇದುವರೆಗೆ ಯಾರೂ ಪ್ರಯತ್ನ ಮಾಡಿಲ್ಲ. ಅದೊಂದು ಅದೇನಂತಾರೆ ದಂತಕಥೆ ಥರ ಅದೊಂದು ಉಳ್ಕೊಂಡಿದೆ. ಅದನ್ನು ಇನ್ನೂ ಯಾರು ಅನ್ವೇಷಣೆ ಮಾಡೋಕ್ಕೆ ಹೋಗಿಲ್ಲ. ಇಲ್ಲಿ ಇನ್ನೊಂದು ಪುರಾಣಗಳ ಪ್ರಕಾರ ರಾಕ್ಷಸರ ಸಂಹಾರಕ್ಕಾಗಿ ದೇವಿ ಪಾರ್ವತಿಯು ಭೂಲೋಕದಲ್ಲಿ 7 ದೇವತೆಯರ ರೂಪದಲ್ಲಿ ಅವತರಿಸ್ತಾರೆ. ಭೂಲೋಕಕ್ಕೆ ಬಂದ 7 ದೇವತೆಯರು ದಕ್ಷಿಣ ದಿಕ್ಕಿನ ಕಡೆ ಎತ್ತರವಾಗಿ ಯಾವ್ಯಾವ ಬೆಟ್ಟ ಕಾಣಿಸುತ್ತೋ ಅದನ್ನು ಅವರ ನೆಲೆಯಾಗಿ ಆಯ್ಕೆ ಮಾಡ್ಕೋತಾರೆ. ಅದರಲ್ಲಿ ಒಬ್ಬಳಾದ ಚಿಕ್ಕದೇವಮ್ಮ ಈ ಬೆಟ್ಟದ ಕಡೆಗೆ ಬರ್ತಾರೆ. ಬರಬೇಕಾದ್ರೆ ಇಲ್ಲಿ ಗೊತ್ತಾಗುತ್ತೆ, ಈ ಬೆಟ್ಟ ಸಾವಿರಾರು ರಾಕ್ಷಸರುಗಳಿಂದ ತುಂಬಿರ್ತದೆ. ಆ ಸಮಯದಲ್ಲಿ ರಾಕ್ಷಸರನ್ನ ಕಣ್ಣು ಮೊದಲಿಗೆ ಎದುರಿ ಅವ್ರಿಂದ ತಪ್ಪಿಸ್ಕೊಂಡು ಬೆಟ್ಟದ ಮೇಲೆ ಒಂದು ಗುಹೆ ಇರುತ್ತೆ, ಆ ಗುಹೆಯಲ್ಲಿ ಅವತ್ಕೊಂಡು ಕೂತ್ಕೊಳ್ತಾರೆ ದೇವರು. ಆಮೇಲೆ ಶಿವ ಕಾಲಭೈರವೇಶ್ವರ ರೂಪದಲ್ಲಿ ಅಲ್ಲಿ ನೆಲೆ ನಿಲ್ಲಿಸ್ಬಿಟ್ಟು ದೇವಿಗೆ ಶಕ್ತಿ ಕೊಟ್ಟಾಗ ಆ ಚಿಕ್ಕದೇವಮ್ಮ ಎಲ್ಲರ ಸಂಹಾರ ಮಾಡಿ ಇಲ್ಲಿ ಶಾಂತಿನ ನೆಲೆಸ್ತಾಳೆ. ಆ ಒಂದು ಸಂಹಾರ ಎಲ್ಲ ಆದಮೇಲೆ ಕೊನೆಗೆ ಒಬ್ಬ ರಾಕ್ಷಸ ಉಳ್ಕೊತಾನೆ, ಅವನು ಕುಂಟ ರಾಕ್ಷಸ ಅಂತ ಇಲ್ಲಿ ಹೇಳ್ತಾರೆ. ಅವನು ಬೆಟ್ಟದ ಪಾದದಲ್ಲಿ ಅವನಿಗೊಂದು ದೇವಸ್ಥಾನ ಇದೆ, ಅವನು ಕಾವಲಾಗಿ ನಿಂತ್ಕೊಂಡಿದ್ದಾನೆ ಅಂತ ಇಲ್ಲಿ ಒಂದು ಪ್ರತೀತಿ. ನೀವು ನೋಡ್ತಾ ಇರ್ಬೋದು ಬೆಟ್ಟದ ಮೇಲೆ ಒಂದು ನಾಯಿ ಇದೆ. ಕಾಲಭೈರವೇಶ್ವರನ ದೇವಸ್ಥಾನ ಎಲ್ಲಿರುತ್ತೋ ಅಲ್ಲೆಲ್ಲ ಒಂದೊಂದು ನಾಯಿಗಳಿರುತ್ತೆ. ಯಾಕೆಂದರೆ ನಾಯಿ ಬಂದು ಕಾಲಭೈರವೇಶ್ವರನ ವಾಹನ ಅಂತ ಒಂದು ಪ್ರತೀತಿ ಇದೆ. ಆದ್ದರಿಂದ ಕಾಲಭೈರವೇಶ್ವರ ಎಲ್ಲೆಲ್ಲಿ ನೆಲೆ ನಿಲ್ಲಿಸಿರ್ತಾನೋ ಅಲ್ಲೆಲ್ಲ ನಿಮಗೆ ನಾಯಿನ ನೋಡ್ಬೋದು. ನೋಡಿ ಯಾವ ರೀತಿ ಇದೆ ಇದು ಒಂದು ಜಾಗ. ಸುತ್ತ ಬೆಟ್ಟ, ಕಾಡು ಬೆಟ್ಟ, ಅದ್ಭುತವಾದ ಒಂದು ಸ್ಥಳ. ಕಣ್ಣಿಗೆ ನಿಜವಾದ ಹಬ್ಬ, ಮನಸ್ಸಿಗೆ ಭಕ್ತಿ, ಎಲ್ಲವನ್ನು ಕೊಡೋ ಒಂದು ಜಾಗ ಇದು. ಈ ಒಂದು ದೇವಸ್ಥಾನಕ್ಕೆ ಇನ್ನೊಂದು ಹೆಸರು ಕೂಡ ಇದೆ, ಅದೇನಪ್ಪ ಅಂತಂದರೆ ಸಪ್ತ ಮಾತೃಕೆಯರ ದೇವಾಲಯ ಅಂತಲೂ ಕರೀತಾರೆ ಇದನ್ನು. ದೇವಸ್ಥಾನದ ಮೂಲ ದೇವಿ ವಿಗ್ರಹದ ಕೆಳಗೆ ಸಪ್ತ ಮಾತೃಕೆಯರ ವಿಗ್ರಹವನ್ನು ಇಲ್ಲಿ ಪೂಜಿಸಲಾಗುತ್ತೆ. ಇಲ್ಲಿ ಪ್ರತಿ ವರ್ಷ ಭಕ್ತಾದಿಗಳ ಸಂಖ್ಯೆ ಹೆಚ್ಚಾಗ್ತಾನೆ ಇದೆ. ಆ ಒಂದು ಪವಾಡ ಈ ದೇವಿ ಮಾಡ್ತಾಳೆ ಅನ್ನೋದು ಭಕ್ತರ ನಂಬಿಕೆ. ಆಮೇಲೆ ಅದು ಕೂಡ ಆಗ್ತಾನೂ ಇದೆ ಅಂತ ಕೆಲವರು ಹೇಳ್ತಾರೆ. ಚಿಕ್ಕ ದೇವಮ್ಮನ ಬೆಟ್ಟ ತಲುಪೋದು ಹೇಗೆ ಅಂತಂದರೆ, ಈ ಚಿಕ್ಕ ದೇವಮ್ಮನ ಬೆಟ್ಟ ಮೈಸೂರಿಂದ ಸುಮಾರು 60 ಕಿಲೋಮೀಟ್ರ್ ದೂರದಲ್ಲೇ ಇದೆ, ಮತ್ತು ಹೆಗ್ಗಡದೇವನ ಕೋಟೆಯಿಂದ ಸುಮಾರು 25 ಕಿಲೋಮೀಟ್ರ್ ದೂರದಲ್ಲಿದೆ. ಹೆಗ್ಗಡದೇವನ ಕೋಟೆಯಿಂದ ಹೊರಟು ಹ್ಯಾಂಡ್ ಪೋಸ್ಟ್ ಸರಗೂರು ಬುರದಕಟ್ಟೆ ಮಾರ್ಗವಾಗಿ ಚಿಕ್ಕ ದೇವಮ್ಮನ ದೇವಾಲಯಕ್ಕೆ ಹೋಗ್ಬೋದು. ಚಾಮರಾಜನಗರ ಮಾರ್ಗವಾಗಿ ಬರೋರು ಗುಂಡ್ಲುಪೇಟೆ ಬೇಗೂರು ಮಾರ್ಗವಾಗಿ ಬಂದು ಈ ಒಂದು ಪುಣ್ಯಸ್ಥಳನ ನೋಡ್ಬೋದು. ತುಂಬ ಒಂದು ಪ್ರಶಾಂತವಾದ ಜಾಗ ಇದು, ಬಂದರೆ ನಮ್ಮ ಮನಸ್ಸಿಗೆ ನೆಮ್ಮದಿ ಅಂತೂ ಖಂಡಿತವಾಗ್ಲೂ ಸಿಗುತ್ತೆ. ಇಲ್ಲಿ ನಮ್ಮ ಮೈಸೂರಿನ ಮಹಾರಾಜರು ಆಗಿನ ಕಾಲದಲ್ಲಿ ಇಲ್ಲಿ ಕುಟುಂಬ ಸಮೇತ ಪರಿವಾರ ಸಮೇತ ಇಲ್ಲಿ ಭೇಟಿ ನೀಡಿ ಪೂಜೆಯನ್ನು ಮಾಡಿಸ್ತಾ ಇದ್ರಂತೆ.
ಒಟ್ಟಾರೆ ದೇವಸ್ಥಾನಕ್ಕೆ ಭೇಟಿ ನೀಡಿದ್ರೆ ಒಂದು ಒಳ್ಳೆ ಅನುಭವ ಸಿಗುತ್ತೆ, ನಿಮಗೆ ಮನಸ್ಸಿಗೆ ಭಕ್ತಿನೂ ಸಿಗುತ್ತೆ, ಕಣ್ಣಿಗೆ ಒಂದು ಹಬ್ಬನೂ ಆಗುತ್ತೆ, ಒಂದು ಒಳ್ಳೆ ನೇಚರ್ನ ಸವಿಬೋದು. ನಾನು ಪರ್ಸ್ನಲಾಗಿ ರೆಕಮೆಂಡ್ ಮಾಡ್ತೀನಿ ಈ ಜಾಗನ ವಿಸಿಟ್ ಮಾಡಿ, ತುಂಬ ಅದ್ಭುತವಾಗಿದೆ, ನಿಮ್ಗೆ ನಿಜವಾಗ್ಲು ಖುಷಿ ಅಂತೂ ಆಗುತ್ತೆ. ನೋಡೋದಲ್ಲ ಫ್ರೆಂಡ್ಸ್, ಚಿಕ್ಕಮ್ಮ ದೇವಿ ಬೆಟ್ಟ ಹೇಗಿತ್ತು ಅಂತ, ಒಂದು ಒಳ್ಳೆ ದೈವಿಕ ಸ್ಥಳ, ಇದಕ್ಕೆ ಐತಿಹಾಸಿಕ ಹಿನ್ನೆಲೆನೂ ಇದೆ. ಪುರಾಣಗಳಲ್ಲಿ ಈ ದೇವಸ್ಥಾನ ಈ ಬೆಟ್ಟ ಅಲ್ಲಲ್ಲಿ ಬರೆದಿದ್ದಾರೆ. ಇದ್ರದ್ದು ಕಥೆನ ನಾನು ನಿಮಗೆ ಪೂರ್ತಿಯಾಗಿ ಹೇಳಿದ್ದೀನಿ, ನನಗೆ ತಿಳಿದಿರೋಷ್ಟು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಒಳ್ಳೊಳ್ಳೆ ವಿಡಿಯೋಗಳು ಬರ್ತಾ ಇರುತ್ತೆ ಅಂತ ಹೇಳ್ತಾ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ. ಬಾಯ್ ಬಾಯ್.